ಕಾಂಗ್ರೆಸ್ ನಲ್ಲಿ ಸಿಎಂ ಪೂರ್ತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಕಾಂಗ್ರೆಸ್ ಈ ರಾಜ್ಯದಲ್ಲಿ ಮೇಲೆ ಬರೀ ಅಧಿಕಾರ ಬರೋದಿಲ್ಲ. ಸಿದ್ದರಾಮಯ್ಯ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ, ಇನ್ಯಾರು ಆಗುತ್ತೆ ಹಂಬಲ ಪಡ್ತಾ ಇದ್ರೆ ಅವರು ಹಂಬಲ ಪಡ್ಕೊಳ್ತಿರ್ಲಿ, ಎಲೆಕ್ಷನ್ ಆಗುವವರೆಗೆ ಅವರು ಚಟಗಳನ್ನು ತೀರಿಸ್ಕೊಳ್ಳಿ. ಆದರೆ ಬರಳಿ ಬರಳಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಒಳ್ಳೆಯ ಸರ್ಕಾರ ಕೊಡ್ತೀವಿ, ಕೊಟ್ಟಾಗಿದೆ, ಮುಂದೆ ಒಳ್ಳೆಯ ಸರ್ಕಾರ ಕೊಟ್ಟು ರಾಜ್ಯವನ್ನು ಬೆಳೆಸುವ ಕಾರ್ಯಕ್ರಮವನ್ನು ಮಾಡ್ತೀವಿ. ಎರಡೆರಡು ಬಾರಿ ಟೈಮ್ ಕೊಟ್ಟಾರೆ, ಇಷ್ಟೇ ದಿನ ಮಾಡಬೇಕು ಅಂತ ಹೇಳಿ ಎರಡೂ ಬಾರಿ ಟೈಮ್ ಉಲ್ಲಂಘನೆ. ಏನು ಟೈಮ್ ಕೊಟ್ಟರೆ ನಂಗೆ ಗೊತ್ತಿಲ್ಲ. ಸರ್ಕಾರ ಒಂದು ಒಂದು ಸರ್ಕಾರ ಸಂಸ್ಥೆಗಳಂತರವು ಅಷ್ಟು ಈಸಿ ಕೆಲಸಲ್ಲ. ಈ ಭಾಗದಲ್ಲೂ ಸಂಸ್ಥೆಗಳು ಬರಬೇಕು ಮತ್ತು ಅಭಿವೃದ್ಧಿ ಈ ಭಾಗದಲ್ಲೂ ಬಂದ್ಬೇಕು ಒಂದಿಷ್ಟು ದಿನ ಮಾಡ್ತಾ ಇದ್ವಿ ಸರ್. ಸಂಪುಟ ವಿಸ್ತರಣೆ ದಿಲ್ಲಿಗೆ ಹೋಗ್ಯಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಸಂಪುಟ ಮಾಹಿತಿ ಇಲ್ಲ, ನಿಮ್ಮ ಕಡೆ ಮಾಹಿತಿ ಇಲ್ಲ ಹೇಳಿ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡ್ತು. ಯಾವುದೇ ಸಂಪುಟ ವಿಸ್ತರಣೆ ಇಲ್ಲ, ಚುನಾವಣೆ ಬಹಳ ಸಂದರ್ಭ, ಈಗಾಗಲೇ ಮಂತ್ರಿ ಮಂಡಲ ಸಮೂಹವಾಗಿದೆ. ಸರಿಯಾಗಿ ಮುಖ್ಯಮಂತ್ರಿಗಳು ರಾಜ್ಯದ ಉದ್ದಗಳು ಕಾರ್ಯಕ್ರಮಗಳನ್ನು ನಿರ್ಮಿಸುವ ಜೊತೆಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಹಾಕೋಬೇಕು. ಬಿಜೆಪಿಗೆ ಇಲೆಕ್ಷನ್ಗೆ ರೆಡಿ ಆಗಿದೆ ಅಂತ ಸರ್. ಬಿಜೆಪಿಯಲ್ಲಿ ಯಾರೇ ಇರಲಿ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡಲೇಬೇಕು. ಆ ರೀತಿ ಇಲೆಕ್ಷನ್ ಆಗ್ತಾ ಇದೆ, ಅದರಲ್ಲಿ ನಾವು ಪಾಲ್ಗೊಳ್ತೀವಿ ಮತ್ತೆ ಒಳ್ಳೆ ಅಧಿಕಾರಕ್ಕೆ ಬರ್ತೀವಿ. ಬಿಜೆಪಿಯಲ್ಲಿ ಯಾರಾದರೂ ಸಿಎಂ ಆಗ್ಬೋದು. ಈಗ ಬೊಮ್ಮೆ ಆಗಿದ್ದಾರೆ, ಏಳೋಪ್ಲೆ ಇದ್ರು, ಹಿಂದೂ ಇದ್ರು, ಈ ರೀತಿ ಮತ್ತೆ ದಲಿತ ಆಗ್ಬೋದು. ದಲಿತ ಯಾಕೆ ಆಗ್ಬೋದು? ದಲಿತರು ಆಗಿಲ್ಲ ಅಂದ್ರೆ ಆಗಲು ಆಗಲೇಬೇಕು. ಸನ್ನಿವಾಗ್ತದೆ ನನಗೂ ಆಗುವ ಹಂಬಲ ಇದೆ. ಇನ್ನೂ 15 ವರ್ಷ ಬೇರೆ ಇದೆ, ಯಾವ್ದು ನೋಡುವ.